ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ನಮ್ಮ ಮನಸ್ಸು ಕಾರ್ಯವೈಖರಿಯ ಪ್ರತಿಬಿಂಬವೇ ಪ್ರಕೃತಿಯ ಪ್ರತಿರೂಪ. ಹೇಳಿದ ಮಾತನ್ನು ಕಂಡು ಕೇಳಿ ಅರಿಯದವನಿಗೆ ಮೂರ್ಖಂಗೆ ಬುದ್ಧಿಯನ್ನು ನೂರು ಕಾಲ ಹೇಳಿದರೆ ಬೋರ್ಕಲ್ಲ ಮೇಲೆ ಮಳೆ ಹೊಯ್ದಿರಾ, ಕಲ್ಲು ನೀರ್ಕೊಂಬುದುಂಟೆ ಸರ್ವಜ್ಞ ಎಂಬಂತೆ ಮಾಡಿದ ತಪ್ಪನ್ನು ಮನುಜ ಪುನಃ ಪುನಃ ಮಾಡುತ್ತಲೇ ಇದ್ದಾನೆ. ಸುರಿಯುವ ಮಳೆಗೂ ಮನುಜನಿಗೂ ಇರುವ ನಂಟ ಕುರಿತು ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಒಳ್ಳೆಯ ಮನಸ್ಸು ಇದೆ ಎಂದಾದರೆ ಒಳ್ಳೆಯ ಮಳೆ ಉಂಟು. ವಲಯ, ಜಿಲ್ಲೆ ತುಂಬ ಮೋಸವಾದ ಸ್ಥಿತಿಯಲ್ಲಿ ಇರುವಾಗ ಹೇಗೆ ಮಳೆ ಸುರಿಯುತ್ತದೆ? ವಿವರಣೆ. ಈ ಜಗತ್ತಿನಲ್ಲಿ ನಿಜವಾದ ಪ್ರೀತಿಯನ್ನು ವಾತ್ಸಲ್ಯವನ್ನು ಮನುಜರ ಬಳಿಯೋ ಮೃಗಗಳ ಬಳಿಯೋ ನಾವು ಸಲ್ಲಿಸುವಾಗ ಅದು ನಮಗೆ ಹಿಂದಿರುಗಿ ಪ್ರತಿಫಲವಾಗಿ ಸಿಗುತ್ತದೆ. ಗಿಡಮರಗಳು ಸಹ ಅವುಗಳಿಗೆ ನಾವು ನೀಡುವ ಆದ್ಯತೆಯನ್ನು ಪೋಷಣೆಯನ್ನು ಪ್ರತಿಫಲವಾಗಿ ಅದರಲ್ಲಿ ನಮಗೆ ಹೂವು ಹಣ್ಣು ಕಾಯಿ ನೀಡುವುದರ ಮೂಲಕ ಹಿಂದಿರುಗಿಸುತ್ತದೆ. ಪ್ರಕೃತಿಯೇ ದೇವರು. ಒಳ್ಳೆಯ ಮನಸ್ಸುಳ್ಳ ಮನುಜರು ಪ್ರಕೃತಿಯ ಸಂಪನ್ಮೂಲಗಳನ್ನು ಪೋಷಿಸಿ ಕಾಪಾಡುವುದನ್ನು ನೋಡುವಾಗ ಪ್ರಕೃತಿಯು ಒಳ್ಳೆಯ ಮಳೆಯನ್ನು ಸುರಿಸುವುದರ ಮೂಲಕ ನಮಗೆ ಪ್ರತಿಫಲವನ್ನು ಹಿಂದಿರುಗಿಸುತ್ತದೆ. ಸಮುದಾಯದಲ್ಲಿ ಹಲವರು ಇತರರನ್ನು ಮೋಸ ಮಾಡುವುದು, ವಂಚಿಸುವುದು, ಪ್ರಕೃತಿಯನ್ನು ವಿನಾಶಪಡಿಸುವುದು ಈ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ನೋಡುವಾಗ ಪ್ರಕೃತಿಯು ಹೇಗೆ ಮಳೆಯನ್ನು ಸುರಿಸುತ್ತದೆ? ಬದುಕಿನಲ್ಲಿ ಒಳಿತು ಕೆಡುಕುಗಳನ್ನು ತಿಳಿದುಕೊಂಡು ಪ್ರಕೃತಿಯನ್ನು ಕಾಪಾಡುವುದರ ಮುಖ್ಯತ್ವವನ್ನು ಅರಿತುಕೊಂಡು ನಾವು ಬಾಳಲು ಮುಂದಾಗಬಹುದು. ಓಂ ಶಕ್ತಿ.